ವಿಜ್ಞಾನ ಇದರ ವಿಪರೀತ ಬೆಳವಣಿಗೆಯು ನಮ್ಮ ಕಣ್ಣುಗಳ ಮುಂದೆ ಹಂತ ಹಂತವಾಗಿ ಬೆಳೆದು ನಿಂತಿದೆ ಮನುಷ್ಯನು ಮಂಗನಿಂದ ಪರಿಮಾಣದ ಬೆಳವಣಿಗೆಯ ಮೂಲಕ ಬಂದಿದ್ದಾನು ಅಥವಾ ತನ್ನ ಮೇಲಿನ ಶಕ್ತಿಯಾದ ದೇವರ ಮೂಲಕ ಸೃಷ್ಟಿಸಲ್ಪಟ್ಟಿದ್ದಾನ ಎಂಬ ಪ್ರಶ್ನೆಗೆ ಬೆತ್ತಿದೆ ಆದಿಕಾಲದ ವಿಜ್ಞಾನವು ದೇವರ ಕಣವನ್ನೇ ಕಂಡುಹಿಡಿದು ಚೂರು ಚೂರು ಮಾಡಿಬಿಟ್ಟೆವು ಎಂದು ಬೆಂತಟ್ಟಿಕೊಳ್ಳುತ್ತದೆ ವರ್ತಮಾನದ ವಿಜ್ಞಾನವು ಬಿಚ್ಚಲಾಗದ ಕೆಲವು ಪ್ರಶ್ನೆಗಳಿಗೆ ಮನುಷ್ಯ ವಿಜ್ಞಾನದ ಮೂಲಕ ಉತ್ತರಗಳನ್ನು ಪಡೆದಿದ್ದಾನೋ ಹಂತ ಹಂತವಾಗಿ ಕೆಲವು ಗೊಂದಲಗಳು ಉಂಟಾಗುವುದನ್ನು ತಡೆಯಲಾಗುತ್ತಿಲ್ಲ ಈ ವಿಜ್ಞಾನದ ಇತಿಹಾಸವನ್ನು ತಿರುಗಿ ನೋಡಿದರೆ ಥಾಮಸ್ ಆಲ್ವಾ ಎಡಿಸನ್ ಅವರ ಮುಂದೆ ಮತ್ತು ಅವರ ಹಿಂದೆ ಎಂದು ವಿಭಾಗಿಸುವುದೇ ಸರಿಯಾಗಿರುತ್ತದೆ ಯಾಕೆಂದರೆ ವಿದ್ಯುತ್ ಕಂಡುಹಿಡಿಯುವ ಮುನ್ನ ಈ ವಿಜ್ಞಾನದ ವೇಗವು ಕೋಮಲ ನಡೆ ಹಾಕುವ ಕಾಲುವೆಯ ಹಾಗೆ ಮೌನವಾಗಿಯೇ ಇತ್ತು ಆದರೆ ವಿದ್ಯುತ್ ಶಕ್ತಿಯು ಮನುಷ್ಯರ ನಡುವೆ ಹಾಯಲು ಪ್ರಾರಂಭಿಸಿದ ನಂತರ ದಂಡೆ ಮುರಿಯುವ ಗಾಳಿಯ ಅಲೆಗಳ ಹಾಗೆ ಶಿಸ್ತಿಲ್ಲದೆ ಸಿಗುವ ದಿಕ್ಕಿಗೆಲ್ಲ ಹಾರಿ ತಡೆಗಟ್ಟಲಾಗದ ವಿಶಾಲವಾದ ಸಮುದ್ರದ ಹಾಗೆ ಹರಡಿಕೊಂಡಿದೆ ಆದಿಯಿಂದ ಈ ವಿಜ್ಞಾನದ ಕುಟುಂಬದಲ್ಲಿ ಆವಿಷ್ಕಾರಗಳ ಮೂಲಕ ಹಲವಾರು ವಸ್ತುಗಳು ಇದ್ದರೂ ಕೊನೆಯ ದಿನಗಳಲ್ಲಿ ಜನರ ಅಂತ್ಯವನ್ನು ಮುದ್ರೆಯಾಗಿ ಮುದ್ರಿಸಲು ಬಂದಿರುವ ಕೊನೆಯ ವಾರಿಸೆ ಈ ಬಯೋಜೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬ ಹಿರಿಯರ ಮಾತಿನಂತೆ 7 mm ಅಳತೆ ಇರುವ ಈ ಸಾಧನ ಬರಲಿರುವ ಲೋಕವನ್ನು ಚಿಲ್ಲಾಪಿಲ್ಲಿ ಮಾಡಿ ನಾಶ ಮಾಡಲಿದೆ ಎಂದರೆ ಆಶ್ಚರ್ಯವಾಗಿದೆಯಲ್ಲ ನಿಜವೇ ಈ ಬಯೋಚಿಪ್ ಇನ್ನು ಕೆಲವು ಕಾಲಗಳಲ್ಲಿ ಲೋಕವನ್ನೇ ತನ್ನ ವಶದಲ್ಲಿಟ್ಟು ಜನರೆಲ್ಲರನ್ನು ತನ್ನ ಉಡಾವಣೆಯ ಅಡಿಮೆಗಳನ್ನಾಗಿ ಮಾರ್ಪಡಿಸಲಿದೆ ಎಂದರೆ ಸುಲಭವಲ್ಲ ಎಲ್ಲಿ ನೋಡಿದರೂ ಭಯೋತ್ಪಾದನೆ ಹಿಂಸೆ ಗುಂಡು ಸ್ಫೋಟನೆ ಎಂದು ಲೋಕವು ಅಶಿಸ್ತಿನ ಉದಾಹರಣೆಯಾಗಿ ಮಾರ್ಪಟ್ಟಿದೆ ಮನುಷ್ಯನನ್ನು ಮನುಷ್ಯನು ನಂಬಲು ನಿರಾಕರಿಸಿ ಸುರಕ್ಷತೆಗೆ ಗಣಕಯಂತ್ರವನ್ನು ನಂಬುವ ಕಾಲವಿದೆ ಒಳ್ಳೆಯವರಿಗೂ ದೇಶದಲ್ಲಿ ಗುಂಡು ಇಡುವ ಭಯೋತ್ಪಾದಕರಿಗೂ ವ್ಯತ್ಯಾಸವನ್ನು ಗುರುತಿಸಲಾಗದೆ ಪೊಲೀಸ್ ಇಲಾಖೆಯು ಗುಪ್ತಚರ ಇಲಾಖೆಯು ಕೈಗಳನ್ನು ಬೆರೆಸಿಕೊಂಡು ಒಳ್ಳೆಯವರನ್ನು ಸಹ ನಡುದಾರಿಯಲ್ಲಿ ನಿಲ್ಲಿಸಿ ವಿಚಾರಿಸುವ ಕಡ್ಡಾಯ ಹಂತ ಹಂತವಾಗಿ ಭದ್ರತೆಯನ್ನು ಹಾಕಿದರೂ ಎಲ್ಲವನ್ನು ಮೀರಿ ಭಯೋತ್ಪಾದಕವು ತಲೆ ಎತ್ತಿ ಬರುತ್ತಿದೆ ಅನ್ಯ ದೇಶಗಳಿಂದ ಬರುವ ಈ ಅಪಘಾತಗಳನ್ನು ಒಳಗೆ ಬರುವಾಗಲೇ ತಡೆಗಣಿಸಬಹುದು ಆದರೆ ದೇಶದ ಒಳಗೆಯೇ ಇದ್ದು ನಾಶಪಡಿಸುವ ಈ ಕಪಟಿಗಳನ್ನು ಏನು ಮಾಡಬೇಕು ಈ ಪ್ರಶ್ನೆಗೆ ಉತ್ತರವಾಗಿ ಬಂದಿದ್ದೆ ಈ ಬಯೋಚಿಪ್ ಈ ತರಹದ ಅಪಘಾತಗಳನ್ನು ತಡೆಗಟ್ಟಲು ಎಲ್ಲ ದೇಶಗಳಲ್ಲಿಯೂ ಗುರುತಿನ ಚೀಟಿ ಎಂಬ ವಿಧಾನವನ್ನು ಪರಿಚಯ ಮಾಡಿದ್ದಾರೆ ನಾಗರಿಕರ ಎಲ್ಲ ವಿವರಗಳು ಇದರಲ್ಲಿ ಒಳಗೊಂಡಿರುತ್ತದೆ ಅದಲ್ಲದೆ ಇದರಲ್ಲಿ ಬಹಳ ಮುಖ್ಯವಾಗಿ ಆ ನಾಗರಿಕನನ್ನು ಗಮನಿಸಲು ಒಂದು ಸಾಧನೆಯನ್ನು ಅದು ಒಳಗೊಂಡಿರುತ್ತದೆ ಇದಕ್ಕೆ RFID ರೇಡಿಯೋ ಅಲೆಗಳ ಮೂಲಕ ಕಂಗಾಣಿಸುವ ಸಾಧನೆ ಎಂಬ ಹೆಸರು ಇದಲ್ಲದೆ ಇದರೊಂದಿಗೆ 14 ಅಂಕೆಗಳ ಸಂಖ್ಯೆಯು ಕೊಡಲ್ಪಟ್ಟಿರುತ್ತದೆ ಇದೆ ಇನ್ನು ಮುಂದೆ ಆ ದೇಶದಲ್ಲಿ ಜೀವಿಸಲು ಆಧಾರ ಕೆಲವು ದೇಶಗಳಲ್ಲಿ ಇದು ಇಲ್ಲದೆ ಹೊರಗಡೆ ಹೋಗಲು ಆಗುವುದಿಲ್ಲ ಎಂಬ ಪರಿಸ್ಥಿತಿಯೂ ಇದೆ ಈ ತರಹದ ಒಂದು ಕಾರ್ಡ್ ಅಥವಾ ಚೀಟಿಯನ್ನು ಭಾರತ ಸರ್ಕಾರವು ಸಹ ಕೊಡುತ್ತದೆ ಅದಕ್ಕೆ ಆಧಾರ್ ಎಂದು ಹೆಸರು ಈ ಚೀಟಿಯಲ್ಲಿರುವ ಸಂಖ್ಯೆ ಮತ್ತು ಕಂಗಾಣಿಸುವ ಸಾಧನೆಯೊಂದಿಗೆ ಇನ್ನು ಮುಂದೆ ನಿಮ್ಮನ್ನು ಎಲ್ಲಿ ಬೇಕಾದರೂ ಮತ್ತು ಯಾವ ಸಮಯ ಬೇಕಾದರೂ ಕಂಗಾಣಿಸಬಹುದು ನಿಮ್ಮ ಚಟುವಟಿಕೆಗಳು ಎಲ್ಲವೂ ಕಂಗಾಣಿಸಲ್ಪಟ್ಟು ಒಂದು ನಿರ್ದಿಷ್ಟವಾದ ಕಂಪ್ಯೂಟರ್ನಲ್ಲಿ ಶಾಶ್ವತವಾಗಿ ಕಾಪಾಡಲಾಗುವುದು ಈ ವಿಧಾನವನ್ನು ಕೆಲವು ದೇಶಗಳು ಕೆಲವು ವರ್ಷಗಳಿಂದ ಉಪಯೋಗಿಸಿದ್ದರಿಂದ ಇದರಲ್ಲಿರುವ ಕೆಲವು ಕೊರತೆಗಳನ್ನು ಕಂಡುಹಿಡಿದರು ಉದಾಹರಣೆಯಾಗಿ ಅವು ಕಳೆದು ಹೋಗುವುದು
ಹಾಳಾಗುವುದು ಎಂಬ ಕಾರಣಗಳಿಂದ ಸರಿಯಾಗಿ ಜನರನ್ನು ಕಂಗಾಣಿಸಲಾಗುವುದಿಲ್ಲ. ಆದ್ದರಿಂದ ಇದರ ಬದಲಾಗಿ ಅದೇ ರೀತಿಯಾದ ಒಂದು ಸಾಧನೆಯನ್ನು ಕಂಡುಹಿಡಿಯಬೇಕೆಂಬುದರ ಫಲಿತಾಂಶವಾಗಿ ಕಂಡುಹಿಡಿದಿದ್ದೇ ಈ ಬಯೋಚಿಪ್. ಈ ಬಯೋಚಿಪ್ನಲ್ಲಿ ಕಂಗಾಣಿಸುವ ಸಾಧನೆಯೊಡನೆ 14 ಅಂಕೆಗಳ ಗುರುತಿನ ಸಂಖ್ಯೆಯು ಇರುತ್ತದೆ. ಇದರ ಆರಂಭದ ಶೋಧನೆಯ ವಿಧಿಯಾಗಿ ಮನೆಯಲ್ಲಿರುವ ಸಾಕು ಪ್ರಾಣಿಗಳು, ಕಾಡು ಪ್ರಾಣಿಗಳು, ಪಕ್ಷಿಗಳು, ನೀರಿನ ಪ್ರಾಣಿಗಳು ಎಂದು ಮೃಗಗಳಿಗೆ ಶೋಧಿಸಲ್ಪಟ್ಟು 2011ನೇ ವರ್ಷದಲ್ಲಿ ಭಾರತದ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಸಾಕು ಪ್ರಾಣಿಗಳಿಗೂ ಸರಿಸುಮಾರು 2.5 ಲಕ್ಷ ಮೃಗಗಳಿಗೆ ಈ ಬಯೋಚಿಪ್ ಮುದ್ರಿಸಲ್ಪಟ್ಟು ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಅದು ಯಶಸ್ವಿಯಾದ ನಂತರ ಮನುಷ್ಯನಿಗೆ ಮುದ್ರಿಸಲು ಸಂಶೋಧನೆ ಮುಂದುವರಿಸಲ್ಪಟ್ಟಿತು. ಆದರೆ ಈ ಬಯೋಚಿಪ್ ಸಂಶೋಧನೆಯು ಪ್ರಾರಂಭವಾದ ತಕ್ಷಣವೇ ಇದಕ್ಕೆ ವಿರೋಧಿಸಿ ಅನೇಕರು ನ್ಯಾಯಾಲಯದವರೆಗೂ ಹೋದರು. ಕಾರಣ 24 ತಾಸು ಒಬ್ಬರನ್ನು ಕಂಗಾಣಿಸಲು ಪ್ರಾರಂಭಿಸಿದರೆ ಅವರ ವೈಯಕ್ತಿಕ ಸ್ವಾತಂತ್ರ್ಯವು ಹಾನಿಯಾಗುತ್ತದೆ ಎಂದು ವಾದ ಮಾಡಲಾಗಿತ್ತು. ಆದರೆ ಇದನ್ನು ಉಂಟು ಮಾಡಿದವರು ನಾವು ಯಾರನ್ನು ಒತ್ತಾಯ ಮಾಡುವುದಿಲ್ಲ, ನಮ್ಮ ಕಂಗಾಣಿಸುವಿಕೆಯನ್ನು ಒಪ್ಪಿಕೊಳ್ಳುವವರಿಗೆ ಮಾತ್ರ ಇದನ್ನು ಮುದ್ರಿಸುತ್ತೇವೆ ಎಂದು ಘೋಷಿಸಿದರು. ಮುಂದೆ ಈ ಬಯೋಚಿಪ್ ಅನ್ನು ಎಲ್ಲಿ ಇಡಬೇಕು ಎಂಬ ಪ್ರಶ್ನೆ ಉಂಟಾಯಿತು. ಕಾರಣ ಈ ಸಾಧನೆಯಲ್ಲಿರುವ ಬ್ಯಾಟರಿಯನ್ನು ದಿನನಿತ್ಯ ಚಾರ್ಜ್ ಮಾಡಬೇಕಿತ್ತು. ಚಾರ್ಜ್ ಮಾಡುವುದಕ್ಕೆ ನಮ್ಮ ದೇಹದಲ್ಲಿರುವ ಉಷ್ಣತೆಯನ್ನು ಉಪಯೋಗಿಸಲು ತೀರ್ಮಾನಿಸಿ ನಮ್ಮ ದೇಹದಲ್ಲಿ ಎಲ್ಲಿ ಉಷ್ಣವು ಸರಿಯಾಗಿ ಇದೆ ಎಂದು ಸಂಶೋಧನೆಯನ್ನು ಪ್ರಾರಂಭಿಸಿದರು. ಅಂತ್ಯವಾಗಿ 2 ಸ್ಥಳಗಳು ನಮ್ಮ ದೇಹದಲ್ಲಿ ಆರಿಸಿಕೊಂಡರು. ಒಂದು ಬಲ ಮಣಿಕಟ್ಟು, ಎರಡನೆಯದಾಗಿ ಹಣೆ. ಅದು ಮಾತ್ರವಲ್ಲ, ಈ 2 ಭಾಗಗಳಿಂದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಸ್ ಎಂಬ ವಿದ್ಯುತ್ ಕಾಂತೀಯ ಕಿರಣಗಳು ನೈಸರ್ಗಿಕವಾಗಿ ಬಿಡುಗಡೆಯಾಗುತ್ತದೆ ಎಂಬುದನ್ನು ಕಂಡುಹಿಡಿದರು. ಆದ ಕಾರಣ ಇದರ ಮೂಲಕ ಕೃತಕ ಉಪಗ್ರಹವನ್ನು ಸಂಯೋಜಿಸಿ ಎಲ್ಲಾ ಮನುಷ್ಯರನ್ನು ವೈಯಕ್ತಿಕವಾಗಿ ಕಂಗಾಣಿಸುವ ವಿಧಾನವನ್ನು ಜಾರಿಗೆ ತರಲು ತೀರ್ಮಾನಿಸಿದರು. ಆರಂಭದಲ್ಲಿ ಜನರ ಸೌಲಭ್ಯಕ್ಕೆಂದು ಒಳಗೆ ನುಗ್ಗಿದ ಈ ತಂತ್ರಜ್ಞಾನ ಇವಾಗ ಅತಿ ಅವಶ್ಯವಾಗಿ ಮಾರ್ಪಟ್ಟಿದೆ. ಇನ್ನು ಮುಂದೆ ಇದನ್ನು ಹೊಂದಿಕೊಳ್ಳುವುದು ಕಾನೂನಾಗಿ ಬದಲಾಗಲು ಅವಕಾಶವಿದೆ. ಇದನ್ನು ಹೊಂದಿಕೊಳ್ಳದಿರುವವರು ಇನ್ನು ಸರ್ಕಾರದ ಯಾವ ಕೊಡುಗೆಗಳನ್ನು ಹೊಂದಲಾಗುವುದಿಲ್ಲ. ಉದಾಹರಣೆಯಾಗಿ ಈ ಕಾಲದಲ್ಲಿ ನಾವು ರೇಷನ್ ಕಾರ್ಡ್ ಇಲ್ಲದೆ ಹೇಗೆ ಯಾವುದನ್ನು ಹೊಂದಲಾಗುವುದಿಲ್ಲವೋ ಅದೇ ರೀತಿ ಅದರ ಬದಲಾಗಿ ಗುರುತಿನ ಚೀಟಿ ಬರುತ್ತದೆ. ನಂತರ ಇದರ ಸ್ಥಳಕ್ಕೆ ಬಯೋಚಿಪ್ ಬರುತ್ತದೆ. ಇದರ ಮೂಲಕ ಇನ್ನು ಮುಂದೆ ವೈಯಕ್ತಿಕ ಸ್ವಾತಂತ್ರ್ಯವು ಹಿಂತೆಗೆದುಕೊಳ್ಳಲ್ಪಟ್ಟು ಎಲ್ಲರೂ ಒಂದು ವ್ಯಕ್ತಿಯ ನಿಯಂತ್ರಣದ ಕೆಳಗೆ ಬರಲು ಅವಕಾಶವಿದೆ. ಅಂತರಿಕ್ಷೆಯಲ್ಲಿ ಇರುವ ಎಲ್ಲಾ ಕೃತಕ ಉಪಗ್ರಹಗಳನ್ನು ಒಬ್ಬ ಮನುಷ್ಯನು ನಿಯಂತ್ರಣ ಮಾಡುವಾಗ ಇಡೀ ಲೋಕವು ಅದರಲ್ಲಿರುವ ಎಲ್ಲವೂ ಅವನ. ಏಕದೇಶ ಸರ್ವಾಧಿಕಾರವು ಬರುವ ದಿನ ಬಹಳ ದೂರದಲ್ಲಿ ಇಲ್ಲ. ಈ ಅಪಾಯವನ್ನು ಕುರಿತು ಪೂರ್ವಿಕರಿಗೆ ಮಹಾಘನತೆಯನ್ನು ಹೊಂದಿದ ದೇವರು ವಿವರವಾಗಿ ತಿಳಿಸಿದ್ದಾರೆ. ಎಲ್ಲ ವೇದಗಳಿಗೆ ಮುಂಚೂಣಿಯಾಗಿರುವ ಮತ್ತು ಅಸಾಧಾರಣವಾಗಿರುವ ಪರಿಶುದ್ಧ ವೇದದಲ್ಲಿ ಈ ವಿವರಗಳು ವಿವರಿಸಲ್ಪಟ್ಟಿದೆ. ಪ್ರಕಟಣೆಯ ಗ್ರಂಥ 13ನೇ ಅಧ್ಯಾಯದ 16 ಮತ್ತು 17ನೇ ವಚನಗಳಲ್ಲಿ ಅದು ದೊಡ್ಡವರು, ಚಿಕ್ಕವರು, ಐಶ್ವರ್ಯವಂತರು, ಬಡವರು, ಸ್ವತಂತ್ರರು, ದಾಸರು ಎಲ್ಲರೂ ತಮ್ಮ ತಮ್ಮ ಬಲಗೈಯ ಮೇಲಾಗಲಿ ಹಣೆಯ ಮೇಲಾಗಲಿ ಗುರುತು ಹೊಂದಬೇಕೆಂತಲೂ ಆ ಗುರುತು ಯಾರಿಗಿಲ್ಲವೋ ಅವರು ಕ್ರಯ ವಿಕ್ರಯಗಳನ್ನು ನಡೆಸಕೂಡದೆಂತಲೂ
ಆಜ್ಞೆ ಮಾಡುತ್ತದೆ. ಆ ಗುರುತು ಯಾವುದೆಂದರೆ ಮೊದಲನೆಯ ಮೃಗದ ಹೆಸರು ಅಥವಾ ಅದರ ಹೆಸರನ್ನು ಸೂಚಿಸುವ ಅಂಕಿ ಎಂದು 1990 ವರ್ಷಗಳ ಮುಂಚೆಯೇ ತಿಳಿಸಲ್ಪಟ್ಟಿದೆ. ಪರಿಶುದ್ಧ ಗ್ರಂಥವು ಮುನ್ಸೂಚಿಸಿದ ಹಾಗೆ ಬಯೋಚಿಪ್ ಬಂದುಬಿಟ್ಟಿದೆ. ಮುಂದೆ ಒಂದು ಸರ್ವಾಧಿಕಾರಿಯ ಕೆಳಗೆ ಇನಿ ಇಡೀ ಲೋಕವು ಹೋಗುತ್ತದೆ. ಇತ್ತೀಚೆಗೆ ವಿಕಿಲೀಕ್ಸ್ ಜಾಲತಾಣದ ಅಧಿಕಾರಿಯಾದ ಜೂಲಿಯನ್ ಅಸೆನ್ಜ್ ಈ ಲೋಕವು ಒಂದು ಸರ್ವಾಧಿಕಾರಿಯ ಅಧಿಕಾರದ ಕೆಳಗೆ ಬರುವುದಾಗಿಯೂ ಸಾಮಾಜಿಕ ಮಾಧ್ಯಮಗಳ ಮೂಲಕ ನಮ್ಮ ಎಲ್ಲ ವಿವರಗಳು ರಹಸ್ಯವಾಗಿ ಕಂಗಾಣಿಸಲ್ಪಟ್ಟು ರಕ್ಷಿಸಲ್ಪಡುತ್ತಿದೆ ಎಂದು ನಾವು ಅತಿ ದೊಡ್ಡ ಅಪಘಾತದಲ್ಲಿ ಇರುವುದಾಗಿಯೂ ಖಾಸಗಿ ಸುದ್ದಿ ಸಂಸ್ಥೆಗೆ ಕೊಟ್ಟಂತ ಒಂದು ಸಂದರ್ಶನದಲ್ಲಿ ಹೇಳಿದ್ದಾರೆ. ಪರಿಶುದ್ಧ ಗ್ರಂಥವು ಹೇಳಿರುವ ದೀರ್ಘದರ್ಶನಗಳು ಅತಿ ನಿಖರವಾಗಿ ನೆರವೇರುವ ಕಾಲವು ಇದು. ಈ ಬಯೋಚಿಪ್ ಯಾರಿಗೆ ಮುದ್ರಿಸುವರು ಎಂದು ವೇದವು ವಿವರಿಸಿದೆ. ಪ್ರಕಟಣೆಯ ಗ್ರಂಥ 13 ಅಧ್ಯಾಯದ 16 ವಚನದಲ್ಲಿ ಅದು ಚಿಕ್ಕವರು ದೊಡ್ಡವರು ಐಶ್ವರ್ಯವಂತರು ಬಡವರು ಸ್ವತಂತ್ರರು ದಾಸರು ಎಲ್ಲರೂ ತಮ್ಮ ತಮ್ಮ ಬಲಗೈಯ ಮೇಲಾಗಲಿ ಹಣೆಯ ಮೇಲಾಗಲಿ ಗುರುತು ಹೊಂದಬೇಕೆಂದು ಎಂದು ಬರೆಯಲ್ಪಟ್ಟಿದೆ. ಈಗ ಹಲವಾರು ದೇಶಗಳಲ್ಲಿ ಹುಟ್ಟುವ ಎಲ್ಲ ಮಕ್ಕಳಿಗೂ ಈ ಬಯೋಚಿಪ್ ಮುದ್ರಿಸುವ ರೀತಿ ಬಂದಿದೆ. ಆಸ್ಕೋ ಎಂಬ ಖಾಸಗಿ ಸಂಸ್ಥೆಯ ಮೂಲಕ ಈ ಬಯೋಚಿಪ್ ಮುದ್ರಿಸಲ್ಪಡುತ್ತಿದೆ. ಪೋರ್ಟುಗಲ್, ಜಪಾನ್, ಜರ್ಮನಿಯಂತಹ 47 ಹೆಚ್ಚು ದೇಶಗಳಲ್ಲಿ ಈ ಬಯೋಚಿಪ್ ಮುದ್ರಿಸಲ್ಪಡುತ್ತಿದೆ. 2013 ವರ್ಷ ಮಾರ್ಚ್ ತಿಂಗಳು ಭಾರತ ದೇಶದಲ್ಲಿ ಉತ್ತರ ರಾಜ್ಯದಲ್ಲಿ ಹುಟ್ಟುವ ಎಲ್ಲ ಮಕ್ಕಳಿಗೂ ಬಯೋಮೆಟ್ರಿಕ್ ಗುರುತು 2 ತಾಸಿನೊಳಗಾಗಿ ಇಡಬೇಕೆಂದು ಸರ್ಕಾರವು ಆದೇಶಿಸಿದೆ. ಮುಂದಾಗಿ ಹಲೋ ಎಂಬ ಸಂಸ್ಥೆಯು ಮಕ್ಕಳಿಗೆ ಹಣೆಯಲ್ಲಿ ಈ ಬಯೋಚಿಪ್ ಅನ್ನು ಇಟ್ಟು 24 ತಾಸು ಕಂಗಾಣಿಸಲು ದಾಖಲಿಸಿದೆ. ಚಿಕ್ಕವರಿಗೆ ಮಾತ್ರವಲ್ಲ, ವೇದವು ಮುನ್ಸೂಚಿಸಿದ ಹಾಗೆಯೇ ದೊಡ್ಡವರು ಐಶ್ವರ್ಯವಂತರು ಎಂದು ಎಲ್ಲರೂ ಇವಾಗ ಇದನ್ನು ಪಡೆಯಲು ಕಾತುರದಿಂದ ಮುಂಬರುತ್ತಿದ್ದಾರೆ. ಇದರಲ್ಲಿರುವ ಅಪಘಾತವನ್ನು ಅರಿಯಲು ಈ ಬಯೋಚಿಪ್ ಇವಾಗ ಆಹಾರ ಮತ್ತು ವೈದ್ಯಕೀಯ ಸಂಸ್ಥೆ ಅಂದರೆ FDA ಮೂಲಕ ಆಸ್ಪತ್ರೆಗಳ ಮೂಲಕ ಎಲ್ಲ ಮಕ್ಕಳಿಗೆ ಕಡ್ಡಾಯಪಡಿಸಲಿದೆ. ಮೆಕ್ಸಿಕೋ ಮುಖ್ಯ ವಕೀಲರು ಮತ್ತು ಅಮೆರಿಕ ಸೈನಿಕರು, ಮಲೇಷ್ಯಾದ ವ್ಯಾಪಾರ ಅಧಿಕಾರಿಗಳು ಸೈನಿಕರೆಂದು ಇದರ ಎಲ್ಲೆ ವಿಸ್ತರಿಸುತ್ತಲಿದೆ. ಇದರ ಶಿಖರವಾಗಿ ಭಾರತದಲ್ಲಿ ಕಳೆದ 2010 ವರ್ಷ ಖಾಸಗಿ ಪತ್ರಿಕೆಯ ಸುದ್ದಿಯೊಂದರಲ್ಲಿ ಎಲ್ಲಾ ನಾಗರಿಕರಿಗೂ ಅಕ್ಕಿಯ ಗಾತ್ರದಲ್ಲಿರುವ ಈ ಬಯೋಚಿಪ್ ಕೈಗಳು ಅಥವಾ ಹಣೆಯ ಮೇಲೆ ಭಾರತ ಸರ್ಕಾರವು ಹೊರಪಡಿಸಲಿದೆ ಎಂದು ಪರಿಶುದ್ಧ ಗ್ರಂಥವು ಮುನ್ಸೂಚಿಸಿದನ್ನು ದೃಢಪಡಿಸಿದೆ. ಈಗ ಈ ಸಾಧನವು ತನ್ನ ರೂಪವನ್ನು ತೋರಿಸಲಿದೆ. ಅಮೆರಿಕದ ಟೆಕ್ಸಾಸ್ ರಾಜ್ಯದಲ್ಲಿರುವ ಶಾಲೆಯೊಂದರಲ್ಲಿ ಈ ಬಯೋಮೆಟ್ರಿಕ್ ಐಡಿ ಇಲ್ಲದೆ ಮಕ್ಕಳನ್ನು ಶಾಲೆಗೆ ಅನುಮತಿಸಲಾಗದು ಎಂದು ಶಾಲೆಯ ನಿರ್ವಾಹಕರು ಹೇಳಿದ್ದಾರೆ. ಇದನ್ನು ವಿರೋಧಿಸಿ ಆ ಮಕ್ಕಳ ತಂದೆ ತಾಯಿಯರು ನ್ಯಾಯಾಲಯಕ್ಕೆ ಹೋಗಿದ್ದಾಗ ಇದು ಶಾಲೆಯ ಸುರಕ್ಷಣೆಯ ಕಾರ್ಯ, ನಾವು ಇದರಲ್ಲಿ ಒಳನುಗ್ಗಲು ಆಗುವುದಿಲ್ಲ ಎಂದು ತೀರ್ಪು ಹೇಳಲಾಯಿತು. ಟೆಕ್ಸಾಸ್ ರಾಜ್ಯದಲ್ಲಿರುವ 112 ಶಾಲೆಗಳಲ್ಲಿ ಈ ಬಯೋಮೆಟ್ರಿಕ್ ವಿಧಾನವು ಜಾರಿಗೆ ಬಂದಿದೆ. ಮೇಲಿನ ದೇಶಗಳಲ್ಲಿ ಹೊಸ ವ್ಯಾಪಾರದ ರೀತಿಯಾಗಿ ಗ್ರಾಹಕರು ಈ ಬಯೋಚಿಪ್ ಅನ್ನು ಮುದ್ರಿಸಿಕೊಂಡರೆ ಇನ್ನು ಮುಂದೆ ಸಾಮಾನುಗಳನ್ನು ಖರೀದಿಸಿದ ನಂತರ ಹಣ ಕೊಡುವುದು ಅಥವಾ ಬಿಲ್ ಹಾಕಲು ಸಾಲುಗಳಲ್ಲಿ ನಿಲ್ಲದೆ ನೇರವಾಗಿ ಸಾಮಾನುಗಳನ್ನು ತೆಗೆದುಕೊಂಡು ಮನೆಗೆ ಹಿಂತಿರುಗಬಹುದು. ನಮ್ಮ ಬ್ಯಾಂಕ್ ಖಾತೆಯಿಂದ ಸ್ವಯಂಚಾಲಿತವಾಗಿ ಸಲ್ಲಿಸುವ ವಿಧಾನ ಪರಿಚಯಿಸಲಾಗಿದೆ. ವೇದವು ಹೇಳಿದ ಹಾಗೆ ಇನ್ನು ಮುಂದೆ ಈ ಬಯೋಚಿಪ್ ಇಲ್ಲದೆ
ಏನು ಖರೀದಿಸಲಾಗದು ಎಂಬ ಪರಿಸ್ಥಿತಿ ಉಂಟಾಗುತ್ತದೆ. ಇನ್ನು ಮುಂದೆ ಏನಾಗುತ್ತದೆ? ಭೂಮಿಯಲ್ಲಿರುವ ಎಲ್ಲರೂ ಒಂದು ಸರ್ವಾಧಿಕಾರಿಯ ಕೆಳಗೆ ಸಿಕ್ಕಿ ಹಿಂಸೆಯನ್ನು ಅನುಭವಿಸಲಿದ್ದಾರೆ. ಮುಂಚೆ ಆಯುಧಗಳಿಂದ ಲೋಕವನ್ನು ಆಕ್ರಮಿಸಿದರು, ಮುಂದೆ ಮತಗಳಿಂದ, ನಂತರ ವ್ಯಾಪಾರದಿಂದ, ನಂತರ ತಂತ್ರಜ್ಞಾನದಿಂದ. ದೇವರು ಆರಂಭದಲ್ಲಿ ಮನುಷ್ಯನಿಗೆ ಒಂದು ಶೋಧನೆಯನ್ನು ಇಟ್ಟರು. ಅದರಲ್ಲಿ ಆದಿ ಮನುಷ್ಯರಾದ ಆದಾಮನು ಮತ್ತು ಹವ್ವಾಳು ಗೆಲುವನ್ನು ಹೊಂದದೆ ಹೋದ ಕಾರಣದಿಂದ ಲೋಕವು ಈ ಪರಿಸ್ಥಿತಿಗೆ ಬಂದಿದೆ. ಈಗ ಮನುಷ್ಯ ಸಮೂಹಕ್ಕೆ ದೇವರು ಒಂದು ಶೋಧನೆಯನ್ನು ಇಟ್ಟಿದ್ದಾನೆ. ಅದೇ ಈ ಬಯೋಚಿಪ್ ಅನ್ನು ಹೊಂದಿಕೊಳ್ಳಬಾರದೆಂದು. ಮೀರಿದರೆ ಹಲವಾರು ಹಿಂಸೆಯನ್ನು ಅನುಭವಿಸಿ ಅಂತ್ಯವಾಗಿ ನರಕದಲ್ಲಿ ಭಾಗಿಯಾಗುವರೆಂದು ವೇದವು ಹೇಳುತ್ತದೆ. ಪ್ರಕಟಣೆಯ ಗ್ರಂಥ 16ನೇ ಅಧ್ಯಾಯದ 2ನೇ ವಚನದಲ್ಲಿ, ಪ್ರಕಟಣೆಯ ಗ್ರಂಥ 19ನೇ ಅಧ್ಯಾಯದ 21ನೇ ವಚನದಲ್ಲಿ, ಪ್ರಕಟಣೆಯ ಗ್ರಂಥ 16ನೇ ಅಧ್ಯಾಯದ 9 ಮತ್ತು 10ನೇ ವಚನದಲ್ಲಿ ಇದು ವಿವರಿಸಲ್ಪಟ್ಟಿದೆ. ಬಯೋಚಿಪ್ ಅನ್ನು ಹೊಂದಿಕೊಂಡರೆ ಮಾತ್ರ ಇನ್ನು ಮುಂದೆ ನಾವು ಎಲ್ಲವನ್ನು ಖರೀದಿಸಲಾಗುವುದು, ಜೀವಿಸಲಾಗುವುದು. ಆದರೆ ದೇವರ ಕೋಪಕ್ಕೆ ನಾವು ಗುರಿಯಾಗುವುದು. ಈಗ ನಾವು ಏನು ಮಾಡಬೇಕು? ಅದಕ್ಕೆ ಪರಿಶುದ್ಧ ಗ್ರಂಥದಲ್ಲಿ ದೇವರಾದ ಯೇಸು ಕ್ರಿಸ್ತನು ಒಂದು ಮಾರ್ಗವನ್ನು ಹೇಳುತ್ತಾರೆ. ಆ ಸರ್ವಾಧಿಕಾರಿಯ ಆಳುವಿಕೆ ಪ್ರಾರಂಭಿಸುವ ಒಂದು ನಿಮಿಷ ಮುಂಚೆ ತನ್ನನ್ನು ವಿಶ್ವಾಸಿಸುವ ಎಲ್ಲ ಮಕ್ಕಳನ್ನು ಕಾಪಾಡಿ ತನ್ನೊಡನೆ ಕರೆದೊಯ್ಯುವುದಾಗಿ ವಿವರಿಸಿದ್ದಾರೆ. ಪ್ರೀತಿಯ ಸಹೋದರನೇ, ಸಹೋದರಿ, ಬರಲಿರುವ ಒಂದು ದೊಡ್ಡ ಅಳಿದಿಗೂ ಉಪದ್ರವಕ್ಕೂ ನಿನ್ನನ್ನು ಮತ್ತು ನಿನ್ನ ಕುಟುಂಬವನ್ನು ಕಾಪಾಡಲು ಒಂದೇ ಮಾರ್ಗ, ದೇವರಾದ ಯೇಸು ಕ್ರಿಸ್ತು ಮಾತ್ರ. ಯೇಸು ಕ್ರಿಸ್ತನು ಹೇಳಿದ ಹಲವಾರು ವಿಷಯಗಳು ತುಂಬಾ ನಿಖರವಾಗಿ ನೆರವೇರಿರುವುದಾಗಿದ್ದರೆ ಅವರ ಮಾತಿನಂತೆ ಅವರು ಬರಲಿರುವುದು ಸಹ ನಿಜವೇ. ಬರುವ ಅಪಘಾತಕ್ಕೆ ತಪ್ಪಿಸಿಕೊಳ್ಳಲು, ಅವರೊಡನೆ ಹೋಗಲು ನೀವು ಮಾಡಬೇಕಾಗಿದ್ದೆಲ್ಲ ಇನ್ನು ಮುಂದೆ ಮಾಡಲಿರುವ ಪ್ರಾರ್ಥನೆಯನ್ನು ನಿನ್ನ ಪೂರ್ಣ ಹೃದಯದಿಂದ ಮಾಡುವುದು. ಸರ್ವಶಕ್ತನಾದ ದೇವನೇ, ನನ್ನ ಹೃದಯದಲ್ಲಿ ಬಾ, ನನ್ನ ಪಾಪವನ್ನು ಕ್ಷಮಿಸು, ನಿನ್ನ ಮಗನಾಗಿ ನನ್ನನ್ನು ಸ್ವೀಕರಿಸಿಕೋ, ನಿನ್ನ ರಕ್ತದಿಂದ ನನ್ನನ್ನು ಶುದ್ಧಿಪಡಿಸು, ಬರುವ ಆಜ್ಞೆಗೆ ನನ್ನನ್ನು ನನ್ನ ಕುಟುಂಬವನ್ನು ತಪ್ಪಿಸು, ನಿನ್ನನ್ನು ಮತ್ತು ನಿನ್ನ ಮಗನಾಗಿರುವ ಯೇಸುವನ್ನು ನಾನು ಸ್ವೀಕರಿಸುತ್ತೇನೆ. ಯೇಸು ಕ್ರಿಸ್ತನ ಒಂದೇ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆಯೇ, ಆಮೆನ್.